ಟಿವಿ ನಮ್ಮ ಮೇಲೆ ಸಮೀಕ್ಷೆಯನ್ನ ನಡೆಸ್ತಾ ಇದೆ. ಆಫ್ ಕೋರ್ಸ್ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಎಂದಿನಂತೆ. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯ ಆಗಿದೆ. ಇದರ ರಿಸಲ್ಟ್ಸ್ ನೋಡುವಂತಹ ಸಮಯ. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಪವರ್ ಸಮೀಕ್ಷೆಯ ರಿಸಲ್ಟ್ಸ್ ಏನು, ಯಾರ ಪರವಾಗಿ ಜನಾಭಿಪ್ರಾಯ ಇದೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ, ಮತದಾರರ ಒಲವು ಯಾವ ಕಡೆ ಇದೆ, ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಜಿದ್ದಾಜಿದ್ದಿನಲ್ಲಿ ಯಾರಿಗೆ ಗೆಲುವು, ತ್ರಿಕೋನ ಸ್ಪರ್ಧೆ ಇದೆಯಾ, ಚಿಕ್ಕನಾಯಕನಹಳ್ಳಿಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ತ್ರಿಕೋನ ಫೈಟ್ ಇದೆ. ಜೆಡಿಎಸ್ ಅಭ್ಯರ್ಥಿಯಾಗಿ ಸುರೇಶ್ ಗೌಡ, ಸುರೇಶ್ ಬಾಬು ಕಣಕ್ಕಿಳಿದಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿ ಸಚಿವ ಮಾಧುಸ್ವಾಮಿ ಅವರು ಕಣದಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಿರಣ್ ಕುಮಾರ್ ಇಲ್ಲಿ ಅಖಾಡದಲ್ಲಿದ್ದಾರೆ. ಸೋ ಮೂರು ಪಕ್ಷಗಳ ನಡುವೆ ಇಲ್ಲಿ ಫೈಟ್ ಇದೆ, ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಒಟ್ಟು 9526 ಕಾಲ್ಸ್ ಬಂದಿದ್ದು ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಿಂದ. ಸೋ ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ 2103 ಮತಗಳು ದಾಖಲಾದವು. ಬಿಜೆಪಿ ಪರವಾಗಿ ಎಷ್ಟು ಮತಗಳು ದಾಖಲಾದವು ನೋಡೋಣ. ಬಿಜೆಪಿ ಪರವಾಗಿ 2017 ಮತಗಳು ದಾಖಲಾಗಿದ್ದಾವೆ. ಜೆಡಿಎಸ್ ಪರವಾಗಿ 5301 ಮತಗಳು ಇಲ್ಲಿ ದಾಖಲಾಗಿದ್ದಾವೆ. ಸೋ ಜೆಡಿಎಸ್ ಪರವಾಗಿ ಅತಿ ಹೆಚ್ಚು ಮತ ಬಂದಿದೆ. ಇತರೆ ಅಭ್ಯರ್ಥಿಗಳ ಪರವಾಗಿ 95 ಮತ ಇಲ್ಲಿ ದಾಖಲಾಗಿರೋದನ್ನ ನಾವು ನೋಡಬಹುದು. ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಗೆ 3198 ಮತಗಳ ಭರ್ಜರಿ ಮುನ್ನಡೆ ಸಿಕ್ಕಿದೆ. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಫಲಿತಾಂಶವನ್ನ ನೋಡ್ತಾ ಇದ್ರಿ. ಪವರ್ ಸಮೀಕ್ಷೆ ಫಲಿತಾಂಶ ಮಾಧುಸ್ವಾಮಿ ಪರವಾಗಿ ಶೇಕಡಾ 21ರಷ್ಟು, ಸಿಬಿ ಸುರೇಶ್ ಬಾಬು ಪರವಾಗಿ ಶೇಕಡವಾರು ಬಂದಂತಹ ಮತಗಳು ಶೇಕಡಾ 56ರಷ್ಟು, ಕಿರಣ್ ಕುಮಾರ್ ಪರವಾಗಿ ಶೇಕಡಾ 22ರಷ್ಟು ಮತಗಳು ದಾಖಲಾಗಿದೆ. ಇತರೆ ಅಭ್ಯರ್ಥಿಗಳ ಪರವಾಗಿ ಶೇಕಡಾ 1ರಷ್ಟು ಮತ. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಈ ಬಾರಿ ಜೆಡಿಎಸ್ ಪರವಾಗಿ ಜನಾಭಿಪ್ರಾಯ ಇದೆ. ಬಿಜೆಪಿ ಅಭ್ಯರ್ಥಿ ಮಾತ್ರ ಅಲ್ಲ, ಮಿನಿಸ್ಟರ್ ಮಾಧುಸ್ವಾಮಿ ಈ ಸಲ ಚಿಕ್ಕನಾಯಕನಹಳ್ಳಿಯಲ್ಲೇ ಇರಬೇಕಾಗ್ತದ ಅಂತ. ಸುರೇಶ್ ಬಾಬು ದಾಪಗಾಲಿಟ್ಟಿದ್ದಾರೆ. ಲೆಟ್ಸ್ ಗೋ ಫಾರ್ ದಿ ಗ್ರಾಫಿಕ್ಸ್ ಪ್ಲೀಸ್. ಗ್ರಾಫಿಕ್ಸ್ ನೋಡೋಣ ಬನ್ನಿ ನೇರವಾಗಿ. ಓಕೆ, 21% ಮಾಧುಸ್ವಾಮಿ, ಕಿರಣ್ ಕುಮಾರ್ ಕಾಂಗ್ರೆಸ್ಸು ಅಲ್ರಿ, ಕಾಂಗ್ರೆಸ್ಗಿಂತ ಕಡಿಮೆ ಮತ ತಗೊಂಡಿದ್ದಾರಲ್ರಿ ಮಾಧುಸ್ವಾಮಿ. 56% ಜೆಡಿಎಸ್ಸು, ಸಿ ಬಿ ಸುರೇಶ್ ಬಾಬು, 1% ಅದರ್ಸ್. ಓಕೆ, ಲೆಟ್ಸ್ ಆಲ್.